ನನಗೆ ತಮ್ಮಲ್ಲಿ ಒಂದು ಸಣ್ಣ ಕೋರಿಕೆ ಇದೆ, ಮನವಿ ಇದೆ. ಚುನಾವಣೆ ಆದಂಥ ಸಂದರ್ಭದಲ್ಲಿ ಹೊಸಕೋಟೆ ನಗರದ ಜನರಿಗೆಲ್ಲರಿಗೂ ಕೂಡ ನಾನು ಮಾತು ಕೊಟ್ಟಿದ್ದೆ. ತಾವಿವಾಗ ನಗರಕ್ಕೆ ಬಂದಾಗ ನೋಡಿದಿರಾ, ಎಲ್ಲ ಕಡೆ ಕೂಡ ಕರೆಂಟಿನ ತಂತಿಗಳು ಜೋಲಾಡ್ತಾ ಇದೆ, ನಾಟಾಡ್ತಾ ಇದೆ. ಸುಮಾರು ಜನ ಅದನ್ನ ಮುಟ್ಟಿ ಶಾಕ್ ಆಗಿ ಎಲೆಕ್ಟ್ರಿಕ್ಯೂಟ್ ಆಗಿ ತೊಂದರೆಗಳನ್ನ ಅನುಭವಿಸಿದ್ದಾರೆ. ಸರ್, ತಮ್ಮ ನೇತೃತ್ವದಲ್ಲಿ ನಾನು ಕೇಳ್ತಾ ಇದ್ದೀನಿ, ಹೊಸಕೋಟೆ ನಗರನ ಈ ಒಂದು ವೈರ್ಗಳು ತಂತಿಗಳ ಮುಕ್ತವಾಗಿ ಮಾಡಿ ಹೊಸಕೋಟೆ ನಗರಕ್ಕೆ ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡಿಕೊಡಿ ಅಂತ ತಮ್ಮಲ್ಲಿ ಹೊಸಕೋಟೆ ಜನರ ಎಲ್ಲರ ಪರವಾಗಿ ಕಡಕಳಿಯಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಸರ್, ದಯವಿಟ್ಟು ಈ ಬಜೆಟಲ್ಲಿ ನಮಗೆ ಹೊಸಕೋಟೆ ನಗರನ ವೈರು ಕೇಬಲ್ ಮುಕ್ತ ನಗರವಾಗಿ ಮಾಡಿ ಯು ಜಿ ಕೇಬಲ್ ಆಗಿ ನಮಗೆ ಮಾಡಿಕೊಟ್ಟು ಹೊಸಕೋಟೆ ನಗರನ ಮಾದರಿ ನಗರವಾಗಿ ಮಾಡಿಕೊಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ನನಗೆ ತಮ್ಮಲ್ಲಿ ಒಂದು ಸಣ್ಣ ಕೋರಿಕೆ ಇದೆ, ಮನವಿ ಇದೆ. ಚುನಾವಣೆ ಆದಂಥ ಸಂದರ್ಭದಲ್ಲಿ ಹೊಸಕೋಟೆ ನಗರದ ಜನರಿಗೆಲ್ಲರಿಗೂ ಕೂಡ ನಾನು ಮಾತು ಕೊಟ್ಟಿದ್ದೆ. ತಾವಿವಾಗ ನಗರಕ್ಕೆ ಬಂದಾಗ ನೋಡಿದಿರಾ, ಎಲ್ಲ ಕಡೆ ಕೂಡ ಕರೆಂಟಿನ ತಂತಿಗಳು ಜೋಲಾಡ್ತಾ ಇದೆ, ನಾಟಾಡ್ತಾ ಇದೆ. ಸುಮಾರು ಜನ ಅದನ್ನ ಮುಟ್ಟಿ ಶಾಕ್ ಆಗಿ ಎಲೆಕ್ಟ್ರಿಕ್ಯೂಟ್ ಆಗಿ ತೊಂದರೆಗಳನ್ನ ಅನುಭವಿಸಿದ್ದಾರೆ. ಸರ್, ತಮ್ಮ ನೇತೃತ್ವದಲ್ಲಿ ನಾನು ಕೇಳ್ತಾ ಇದ್ದೀನಿ, ಹೊಸಕೋಟೆ ನಗರನ ಈ ಒಂದು ವೈರ್ಗಳು ತಂತಿಗಳ ಮುಕ್ತವಾಗಿ ಮಾಡಿ ಹೊಸಕೋಟೆ ನಗರಕ್ಕೆ ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡಿಕೊಡಿ ಅಂತ ತಮ್ಮಲ್ಲಿ ಹೊಸಕೋಟೆ ಜನರ ಎಲ್ಲರ ಪರವಾಗಿ ಕಡಕಳಿಯಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಸರ್, ದಯವಿಟ್ಟು ಈ ಬಜೆಟಲ್ಲಿ ನಮಗೆ ಹೊಸಕೋಟೆ ನಗರನ ವೈರ್ ಕೇಬಲ್ ಮುಕ್ತ ನಗರವಾಗಿ ಮಾಡಿ ಯು ಜಿ ಕೇಬಲ್ ಆಗಿ ನಮಗೆ ಮಾಡಿಕೊಟ್ಟು ಹೊಸಕೋಟೆ ನಗರನ ಮಾದರಿ ನಗರವಾಗಿ ಮಾಡಿಕೊಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ನನಗೆ ತಮ್ಮಲ್ಲಿ ಒಂದು ಸಣ್ಣ ಕೋರಿಕೆ ಇದೆ, ಮನವಿ ಇದೆ. ಚುನಾವಣೆ ಆದಂಥ ಸಂದರ್ಭದಲ್ಲಿ ಹೊಸಕೋಟೆ ನಗರದ ಜನರಿಗೆಲ್ಲರಿಗೂ ಕೂಡ ನಾನು ಮಾತು ಕೊಟ್ಟಿದ್ದೆ. ತಾವಿವಾಗ ನಗರಕ್ಕೆ ಬಂದಾಗ ನೋಡಿದಿರಾ, ಎಲ್ಲ ಕಡೆ ಕೂಡ ಕರೆಂಟಿನ ತಂತಿಗಳು ಜೋಲಾಡ್ತಾ ಇದೆ, ನಾಟಾಡ್ತಾ ಇದೆ. ಸುಮಾರು ಜನ ಅದನ್ನ ಮುಟ್ಟಿ ಶಾಕ್ ಆಗಿ ಎಲೆಕ್ಟ್ರಿಕ್ಯೂಟ್ ಆಗಿ ತೊಂದರೆಗಳನ್ನ ಅನುಭವಿಸಿದ್ದಾರೆ. ಸರ್, ತಮ್ಮ ನೇತೃತ್ವದಲ್ಲಿ ನಾನು ಕೇಳ್ತಾ ಇದ್ದೀನಿ, ಹೊಸಕೋಟೆ ನಗರನ ಈ ಒಂದು ವೈರ್ಗಳು ತಂತಿಗಳ ಮುಕ್ತವಾಗಿ ಮಾಡಿ